ಬಟ್ ಎಲ್ಲ ವ್ಯವಸಾಯ ಕಷ್ಟ ಅಂತಾರೆ ಸರ್. ಇಷ್ಟವಾಗಿ ಪಟ್ಕೊಂಡ್ರೆ ಯಾವುದು ಕಷ್ಟ ಅಲ್ಲ ಸರ್. ಏನಂದರೆ ಆ ಬೆಳೆದದ್ದು ನಾ ವ್ಯಕ್ತಿ ಆ ರೈತ ಮಾರ್ಕೆಟಿಂಗ್ ಮಾಡೋ ಕಡೆ ಸ್ವಲ್ಪ ಒಲವು ತೋರಿಸ್ಕೊಂಡು ಸ್ವಲ್ಪ ಒಂದು ಸ್ಟ್ಯಾಗಡ ಅಲ್ಲಿ ಕೂರೋ ತನಕ ರಿಸ್ಕ್ ತೊಗೋಬೇಕು ಸರ್. ಅದು ಕೂತ ನಂತರ ಆರಾಮಾಗಿ ನಿರಾಧಾರವಾಗಿ ಏನೋ ಹೇಳ್ತಾರಲ್ಲ ಜಾಬ್ ಸೇರ್ಕೊಂಡ ಮೇಲೆ ಕೈ ತುಂಬ ಕಾಸು ಅಂತ ಹೇಳ್ತಾರಲ್ಲ, ಹಂಗೆ ಆರಾಮಾಗಿ ನಿರಾಧಾರವಾಗಿ ಬರುತ್ತೆ ಸರ್. ಸರ್ ಇದು ಇದು 3 ಎಕರೆ, ಇದು 3 ಎಕರೆ ಸರ್, ಎರಡು ಒಂದೇ ಫ್ಯಾಮಿಲಿ ಸರ್. ಹಾಂ, ನಾಲ್ಕು ಕುಂಟೆ ಬರುತ್ತೆ. ಈ 4 ಕುಂಟೆಗೆ ನೋಡಿ 3 ಕ್ರಾಪ್ ಇಟ್ಟಿದ್ದೀವಿ. 3 ಕ್ರಾಪು ಅದೊಂದು ನೋಡಿ ಸರ್, ಅದು ರೋಮನ್ ಲೆಟಿವ್ಸ್ ಅಂತೇಳಿ ಲೆಟಿವ್ಸಲ್ಲಿ, ಇದು ಬಂದು ಗ್ರೀನ್ ಲೆಟಿವ್ಸ್, ಆ ಕಡೆ ಕಾಣ್ತಾ ಇದೆಯಲ್ಲ ಅದು ಪೋಕ್ಚಾ ಲೆಟಿವ್ಸ್. ಲೆಟಿವ್ಸ್ ಜೊತೆ 3 ವೆರೈಟಿ. ವೆರೈಟಿ ಏನು ಚೇಂಜಸ್ ಅಂತ ಹೇಳ್ತಾರೆ, ಇದರಲ್ಲಿ ವಿಟಮಿನ್ಸ್ ಕಂಟೆಂಟ್ ಮತ್ತು ಫೈಬರ್, ಇದ್ರಲ್ಲಿ ಒಮೆಗಾ ಪಾಯಿಂಟ್ಸ್ ಇದೆ, ಅದರಲ್ಲಿ ಫೈಬರ್ ಕಂಟೆಂಟ್ಸ್ ಇರುತ್ತೆ. ಆ ಥರ ವಿಟಮಿನ್ಸ್ ಮತ್ತು ಕಂಟೆಂಟ್ಸ್ಗಳು ಚೇಂಜ್ ಇರುತ್ತೆ. ಅಷ್ಟೇ ಒಂದೇ ಜಾತಿ ಇದು. ಇದರಲ್ಲಿ ರೆಡ್ ಲೆಟಿವ್ಸ್ ಬರುತ್ತೆ, ಐಸ್ಬರ್ಗ್ ಬರುತ್ತೆ. ಏನಂದರೆ ಬಾಲ್ ಒಂದೊಂದು ವೆರೈಟೀಸ್ ಒಂದೊಂದು ಚೇಂಜ್ ಇರುತ್ತೆ. ಇದರಲ್ಲಿ ಬಂದ ಪಾಕ್ಚಾ ಲೆಟಿವ್ಸು, ಗ್ರೀನ್ ಲೆಟಿವ್ಸು, ರೋಮನ್ ಲೆಟಿವ್ಸ್, ಬಟ್ ಎಲ್ಲ ಲೆಟಿವ್ಸೇ. ಈ ಆಲ್ಮೋಸ್ಟ್ ಅಲ್ಲಿ 30 ಡೇಸ್, 30-35 ಡೇಸ್ ಕ್ರಾಫ್ಟ್ ಸರ್ ಇದು. ಬರ್ಗರ್ ಲೀವ್ಸ್ ಯೂಸ್ ಮಾಡ್ತಾರೆ, ಬರ್ಗರು, ಬ್ರೆಡ್ ಲೇಸು ಸರ್. ಹೆಲ್ತಿ ಫುಡ್ ಇದೇನು ಮಾಡುತ್ತೆ, ಸಾಲಡ್ ಪರ್ಪಸ್ಸು. ಬಟ್ ಬೇರೆ ವೆಜಿಟೇಬಲ್ಸ್ಗಳೇನು ಮಾಡ್ತೀವಿ ನಾವು, ಬಾಯ್ಲ್ ಮಾಡ್ತಿಂತೀವಿ. ಇದು ಬಾಯ್ಲ್ ಇಲ್ಲ ಸರ್, ಡೈರೆಕ್ಟ್ ಸಲಾಡ್ ತಿನ್ನೋದ್ರಿಂದ ನಮಗೆ ಹೆಲ್ತಿ ಫುಡ್ ಆಗುತ್ತೆ, ಹ್ಯಾಡ್ ಆಗುತ್ತೆ. ಈಗ ಫಾರಿನರ್ಸ್ ಎಲ್ಲ ತಿನ್ನೋದ್ರಿಂದ ಸರ್, ಫಾರಿನರ್ಸ್ ಅಂತೆಲ್ಲ ಸರ್, ಈಗ ಎಲ್ಲ ಕಡೆ ಈಗ ಕ್ಯಾನ್ಸರ್ ಕಂಟೆಂಟ್ಗೆಲ್ಲ ಸೆಲರಿ ತಿಂದು ಮಾಡಿ ಅಂತಾರೆ, ಈ ಹಾರ್ಟ್ಸ್ಗಿದ್ಕೆಲ್ಲ ಬ್ರೊಕೊಲಿ ಸೂಪ್ ಎಲ್ಲ ಕೊಡ್ರಿ, ಡಾಕ್ಟ್ರೇ ಇದು ಮಾಡ್ತಾ ಇದಾರೆ ಇವಾಗ. ಯಾಕಂದರೆ ಆ ವಿಟಮಿನ್ಸ್ ಕಂಟೆಂಟ್ಸ್ಗಳು ಅದರಲ್ಲಿದೆ, ನಮ್ಮ ತರಕಾರಿಗೆ ಹೋಲಿಸ್ಕೊಂಡ್ರೆ ಆ ವಿಟಮಿನ್ಸ್ ಕಂಟೆಂಟ್ಸ್ಗಳು ಅದರಲ್ಲಿದೆ. ಅದರಿಂದ ಏನು ಮಾಡಿದ್ರೆ ಆ ಹಸಿ ತರಕಾರಿಗಳನ್ನ ತಿನ್ನಿ ಅಂತಿದೆ. ಇದೆಲ್ಲ ಹಸಿನೇ ತಿನ್ನೋದು ಸರ್. ಇಲ್ಲಿ ಸರಿ ಈ ಲೀಫ್ನ, ಇದು ಲೀಫ್ನ ಆರಾಮಾಗಿ ತಿನ್ಬೋದು ಸರ್. ಹೌದು, ಒಳ್ಳೆ ಚೆನ್ನಾಗಿರುತ್ತೆ, ಆರಾಮಾಗಿ ಚೆನ್ನಾಗಿರುತ್ತೆ ಸರ್. ಸೊ ಇದನ್ನ ಹೆಂಗೆ, ಇದನ್ನ ಯಾವ ರೀತಿ ಬೆಳೆಯೋದು ಹೇಗೆ ಇದನ್ನ ಸರ್? ಇದನ್ನು ಊಟಿ ಕಡೆಯೆಲ್ಲ ಬೇರೆ ಬೇರೆ ಟೈಪಲ್ಲಿ ಬೆಡ್ ಮಾಡೆಲ್ಲ ಬೆಳೀತಾರೆ. ನಾವೇನು ಮಾಡ್ತೀವಿ, ಸಾಲಿನ ಸಲ್ಗನ್ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತೀವಿ, ಹರಿಯ ನೀರು ಪದ್ಧತಿಯಲ್ಲೂ ಮಾಡ್ಬೋದು ಸರ್. ನೀವು ಹರಿ ನೀರಾವರಿ ಕೊಟ್ಟು, ಹನಿ ನೀರಾವರಿನೂ ಇದೆ, ಹರಿಯ ನೀರು ಪದ್ಧತಿಯಲ್ಲೂ ಇದೆ. ಸೊ ಇದು ಎಷ್ಟು ತಿಂಗಳು ಬೆಳೆ ಸರ್? ಇದು ನಾವು ನಾಟಿ ಮಾಡಿ ಒಂದು 7 ದಿನ ಆಗಿದೆ ಸರ್. ಒಂದು ತಿಂಗ್ಳಿಗೆ ಬರುತ್ತೆ ಸರ್, ಒಂದು ತಿಂಗ್ಳು ನಾಟಿ ಮಾಡಿದ್ರೆ ಆದಾಯ ಮಾಡ್ಬೋದು ಇದು ಚೆನ್ನಾಗಿ ಬಂದರೆ ಸರ್? ನಾವು ಚೆನ್ನಾಗಿ ಬಂದರೆ ಒಂದು 15,000 ರೂಪಾಯಿ ಆಗುತ್ತೆ. ಅಲ್ಲೊಂದು ಬ್ಯಾಚ್ ಇಟ್ಕೊಂಡಿದೀವಿ, ಅಲ್ಲೊಂದು ಬ್ಯಾಚ್ ಬ್ಯಾಚ್ ವೈಸ್ ಬ್ಯಾಚ್ ಮಾಡ್ತಾ ಇರ್ತೀವಿ ಸರ್. ಅದು ಸ್ಟಾರ್ಟ್ ಆಗಿರ್ಬೇಕು, ಆ ಥರ ಮಾಡ್ತೀವಿ ಸರ್. ಇದು ನೋಡಿ ಕ್ಲೋಸ್ ಆಗಿದೆ, ಇದ್ರಲ್ಲಿ 4 ಚೆರಿ ಟೊಮೊಟೊ ಇತ್ತು ಸರ್, ಎಲ್ಲೋ, ಬ್ಲ್ಯಾಕ್, ಇಲ್ಲಿದೆ, ಕೊಡ್ತೀನಿ ಅಲ್ಲಿದೆ, ಕೊಡ್ತೀನಿ ಆಗಿದೆ ಕ್ರಾಫ್ಟ್. ಇದು ಬ್ಲ್ಯಾಕ್ ಸರ್, ಇದು ಬ್ಲ್ಯಾಕ್ ಬರುತ್ತೆ, ಹಣ್ಣು ಬಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ. ಹ್ಞೂ, ಆ ಕಡೆ ಇರೋದು ಆರೆಂಜು, ಇಲ್ಲಿರೋದು ರೆಡ್ಡು, ಇದು ಬಂದಿಲ್ಲ, 4 ಕಲರ್. ಹಾಂ, ಇದ್ರಲ್ಲಿ 4 ವೆರೈಟಿ ಇದೆ ಚೆರಿ ಟೊಮೊಟೊಲಿ, ಬ್ಲ್ಯಾಕು, ಯೆಲ್ಲೋ, ಆರೆಂಜು, ರೆಡ್ಡು. ಇದು ಬೆಳೆಯೋದು ಹೆಂಗೆ ಆ್ಯಕ್ಚುಲಿ? ಸೊ ಇದು ನಾರ್ಮಲ್ ಟೊಮೆಟೊ ಥರ ಇದು ಕಟ್ಬಿಟ್ಟು ಬೆಳೆಯೋದು ಸರ್? ನಾರ್ಮಲ್ ಟೊಮೆಟೊ ಥರನೇ, ಏನಂದರೆ ಸ್ವಲ್ಪ ಇದು ಹೀಲ್ಡ್ ಜಾಸ್ತಿ ಬರುತ್ತೆ, ಸ್ವಲ್ಪ ಸೆನ್ಸಿಟಿವಾಗಿ ನೋಡ್ಕೊಬೇಕು. ಕೆಮಿಕಲ್ಸ್ ಔಷಧಿ ಏನು ಕಡಿಮೆ ಕೇಳುತ್ತೆ, ಬಟ್ ಏನಂದರೆ ದಾರ ಕಟ್ಟಿ ಮತ್ತು ಕುಯಿಲ್ ಟೈಮ್ಗೆ ಕೆಲವೊಂದು ಜನಕ್ಕೆ ಏನು ಮಾಡ್ತಾರೆ, ಅಯ್ಯೋ ಸಣ್ಣ ಯಾರು ಕುಯ್ಯೋರು ಅಂತಾರೆ. ಇದನ್ನು ಸ್ವಲ್ಪ ಕ್ರಾಪ್ನ ಸಣ್ಣ, ಅದನ್ನು ಒಳ್ಳೆ ಇಳುವರಿ ಬರುತ್ತೆ, ಚೆನ್ನಾಗಿ ನೋಡ್ಕೊಬೇಕು ಸರ್. ಇದು ಎಷ್ಟು ತಿಂಗಳು ಬೆಳೆ ಸರ್? ಇದೊಂದು 3 ಮಂತ್ಸ್ ಕ್ರಾಪ್ ಸರ್, 3 ಮಂತ್ಸ್ ಕ್ಲೋಸ್ ಆಗುತ್ತೆ ಸರ್. 3 ಮಂತ್ಸ್ ಕ್ಲೋಸ್ ಸರ್. ಇದೊಂದು 4 ಕುಂಟೆ ಇದೆ ಸರ್. ಇದು ನಾನಲ್ಲಿ ಬೆಡ್ ಸಿಸ್ಟಮಲ್ಲಿ ಮಾಡಿದ್ದು, ಬರೀ 300 ರೂಪಾಯಿಗೇನೆ ನಂದು ಒಂದು 1.5-2 ಟನ್ ಬಂದಿತ್ತು ಸರ್. ಇದು 2 ಟನ್ ಬರೀ 2 ಸಾಲ್ಗೇನೆ 7 ಮಂತ್ ಹಾರ್ವೆಸ್ಟ್ ಮಾಡಿದೆ ಸರ್. ಬಟ್ ಇಲ್ಲಿ ಆ ಥರ ಇದು ಮಾಡೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ
ಪದ್ಧತಿ ಸ್ವಲ್ಪ ಚೇಂಜ್ ಇದೆ. ಅಲ್ಲಿ 7 ಮಂತ್ ಹಾರ್ವೆಸ್ಟಲ್ಲಿ ಒಂದು ನನಗೆ ಒಂದು ರೈತರು ಯಾಕಂದರೆ ಹೇಳಿದ್ರೆ ಅದ್ರ ಕಡೆನೂ ಒಲವು ಜಾಸ್ತಿ ತೋರಿಸ್ತಾರೆ, ಒಳ್ಳೆ ಇನ್ಕಮ್ ಬಂದಿದೆ ಸರ್ ಬೆಸ್ಟ್. ಯಾಕಂದರೆ ಈಗ ರೈತರು ಹೆಂಗಂದರೆ ಸರ್ ರೈತರ ಮನೋಭಾವನೆ, ರೈತರಂತಲ್ಲ ನಾನೊಬ್ಬ ರೈತನೇ, ಯಾಕಂದರೆ ರೈತರ ಮನೋಭಾವ ಹೆಂಗೆ ಬರುತ್ತೆ ಅಂದರೆ ಆ ಕ್ರಾಫ್ಟಲ್ಲಿ ಅಷ್ಟು ಬರುತ್ತೆ ಅಂತ ಹೇಳಿದ್ರೆ ಅವ್ರು ಏನು ಮಾಡಿದ್ರೆ ಅದ್ರ ಬಗ್ಗೆ ಸರ್ವೆ ಮಾಡೋಲ್ಲ, ಯಾವ ಏರಿಯಾದಲ್ಲಿ ಎಷ್ಟು ಬೆಳೆ ಅದಕ್ಕೆ ಯೂಸ್ ಮಾಡ್ತಾರೆ, ಎಷ್ಟು ಅವಶ್ಯಕತೆ ಇದೆ ಅವ್ರಿಗೆ ಏನನ್ನು ಸ್ವಲ್ಪ ಸರ್ವೆ ಮಾಡೋಲ್ಲ. ಹೋಗ್ಬಿಟ್ಟು ಯಾವುದೋ ಒಂದು ಕ್ರಾಫ್ಟು ಜಾಸ್ತಿ ಬಂತು ರೇಟ್ಸ್ ಅಂತ ಹೇಳಿದ್ರೆ ನಾವು ಈಗ ಮಾಡ್ತಾ ಇರೋದು ಎಕ್ಸಾಟಿಕಲ್ಲಿ ಅದೇ ತಪ್ಪು, ಅದೇ ರೈತರು ಮಾಡ್ತಾರೆ. ಯಾಕಂದರೆ ಸರ್ ಈಗ ಜುಗ್ನಿ ಒಂದು ಲಾಸ್ಟ್ ಮಂತಲ್ಲಿ 20-25 ರುಪೀಸ್ ಇತ್ತು, ಅದಕ್ಕೆ ಮುಂಚೆ 40 ರುಪೀಸ್ ಇತ್ತು, ಇವತ್ತು ಏನು ಮಾಡಿದೆ 90 ರುಪೀಸ್ ಹೋಗಿದೆ. ಹೆಂಗಂದ್ರೆ ರೈತನ ಸ್ವಲ್ಪ ಲಾಸ್ ಆಯ್ತು ಅಂದರೆ ಅದು ಕೈ ಬಿಟ್ಬಿಡೋದು, ಬೇರೆ ಕ್ರಾಫ್ಟ್ ಕಡೆ ಹೋದು. ಈ ಥರ ಮಾಡ್ತಾ ಇರೋದ್ರಿಂದ ಹಂಗೆ ಆ ಥರ ಮಾಡೋದ್ರಿಂದ ಏನು ಮಾಡಿದೆ ರೇಟ್ಗಳು ವೇರಿಯೇಷನ್ಗಳು ಆಗ್ತದೆ. ಗಾರ್ನಿಷ್ಗೆ ಸರ್ ಚೆರಿ ಟೊಮೊಟೊ ಈಗೇನು ಮಾಡ್ತಾರೆ, ಈಗ ಎಲ್ಲ ಫುಡ್ ಬಂದ್ಬಿಟ್ಟು ಮೇಲ್ಗಡೆ ಗಾರ್ನಿಷ್ ಇಡ್ತಾರಲ್ಲ ಸರ್ ಡೆಕೋರೇಷನ್ಗೆ, ಇದನ್ನು ಕಟ್ ಮಾಡಿ ಡೆಕೋರೇಷನ್. ಈಗ ಇದನ್ನೇನು ಮಾಡ್ತಾರೆ, ಇದ್ರ ಕಲರ್ಸ್ ಇದೆ ಅದೊಂದು ಡೈರೆಕ್ಟ್ ತಿನ್ನೋದು ಸ್ವಲ್ಪ ಬ್ಲ್ಯಾಕು. ನಿಮ್ಮ ಕಾಲು ನೆನ್ನೆ ಹಾರ್ವೆ ಇದು ವಾರಕ್ಕೆ ಒಂದು ನೆನ್ನೆ ಹಾರ್ವೆಸ್ಟ್ ಮಾಡಿದ್ದು ಸಖತ್ ಟೇಸ್ಟ್ ಇತ್ತು ಸರ್. ತೋಳಿ ಸರ್ ಇದು ಟೇಸ್ಟ್ ನೋಡಿ ಬ್ಲ್ಯಾಕ್ ಸರ್. ಇದು ನಾವು ಫಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಕಂಪನಿ ಮೇಲೆ ಏನು ಮಾಡಿದ್ವಿ, ಫಿಕ್ಸ್ ಮಾಡಿ ಒಂದು ರೇಟ್ನ ಫಿಕ್ಸ್ ಮಾಡ್ಕೊಂಡಿದ್ವಿ. ಆ ರೇಟ್ ಮೇಲೆ ಹೋಗುತ್ತೆ. ಹೆಂಗಂದರೆ ಸರ್ 5 ಕೆಜಿ ತೊಗೊಳೋರ್ಗೆ ಒಂದು ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ, 50 ಕೆಜಿ ತೊಗೊಳೋರು ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ, 500 ಕೆಜಿ ತೊಗೊಳೋರು ಪ್ರೈಸ್ ಫಿಕ್ಸ್ ಮಾಡ್ತೀವಿ. 5 ಕೆಜಿಯವ್ರು ತೊಗೊಂಡು 500 ಕೆಜಿಯವ್ರು ಕೊಡೋಕ್ಕಾಗಲ್ಲ ಸರ್. ಬಟ್ ಏನಂದರೆ ಇದನ್ನು ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿಸ್ಬೇಕಾದ್ರೆ ಸರ್ ಸ್ಟ್ಯಾಪ್ಲಿಂಗ್ಸ್ ಕೊಟ್ಟು ಬೈ ಮಾಡಿ ಎಲ್ಲ ವೇವಿ ಮಾಡಿ ಎಲ್ಲ ಇದು ಮಾಡಿ ನಾವು 20-22 ರುಪೀಸ್ಗೆ ಪರ್ಚೇಸ್ ಮಾಡ್ತೀವಿ ಸರ್ ಫಾರ್ಮರ್ ಹತ್ರ. ಫಾರ್ಮರ್ ಹತ್ರ ನಾವೇ 20-22 ರೂಪಾಯಿ ಪರ್ಚೇಸ್ ಮಾಡ್ತೀವಿ ಸರ್. ಸೀಡ್ ನಮ್ಮದೇ ಕೊಡ್ತೀವಿ, ಗಿಡ ಎಲ್ಲ ಕೊಟ್ಟು ಎಲ್ಲ ನೋಡಿ ಅವ್ರ ಹತ್ರ ಪರ್ಚೇಸ್ ಮಾಡಿ ಟ್ರಾನ್ಸ್ಪೋರ್ಟ್ ಎಲ್ಲ ಫೀಲ್ಡಲ್ಲೇ ನಾವು 20-22 ರುಪೀಸ್ಗೆ ಪರ್ಚೇಸ್ ಮಾಡ್ತೀವಿ. ಸಸಿ ತಗೊಂಡ್ಬಂದು ಸಸಿ ಕೊಡ್ತೀವಿ ಸರ್, ನಾವೇ ಮಾಡೋ ರೈತರು ಇದ್ದರೆ ಸಸಿ ಕೊಡ್ತೀವಿ, ನಾವೇ ಬೆಳೆಸ್ಕೊಂಡು ಇಲ್ಲಿ ನಾವೇ ಪರ್ಚೇಸ್ ಮಾಡ್ತೀವಿ ಸರ್. ಅಂದರೆ ಪರ್ ಕೆಜಿ 20 ರುಪೀಸ್ ಕೊಡ್ತೀವಿ. ನಮ್ಮದಲ್ಲೇ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರುತ್ತೆ, ಅದು ಪ್ರೈಸ್ನ ನಾವು ಕಂಪನಿ ಮುಖಾಂತರ ಥ್ರೋಡ್ ಇಯರ್ಲಿ ಒಂದು ಪ್ರೈಸ್ ಫಿಕ್ಸ್ ಮಾಡ್ತೀವಿ, ಅದ್ರ ಮುಖಾಂತರ ಅವ್ರಿಗೆ ಕೊಡ್ತೀವಿ ಸರ್. ಲೋಯೆಸ್ಟ್ ಸೂಪರ್ ಮಾರ್ಕೆಟ್ಗಳಿಗೆ ಒಂದು ಪ್ರೈಸ್ ಕೊಟ್ಟಿರ್ತೀವಿ, ಎಲ್ಲ ಪ್ರೈಸ್ ಹೇಳ್ತಾ ಕೂತ್ಕೊಳಕ್ಕೆ ಹೋದ್ರೆ ಇದು ಮಾಡಲ್ಲ ಪ್ರೈಸ್. ಯಾಕಂದರೆ ಹೇಳೋಕ್ಕಂತಲ್ಲ, ಆ ಪ್ರೈಸ್ ಹೋದಾಗ ಆ ಮನೋಭಾವನ ರೈತರಲ್ಲಿ ಏನು ಮಾಡುತ್ತೆ, ಓ ಅಷ್ಟು ಸಿಗುತ್ತೆ ಏನಂತ ಬೆಳೆದ್ಬಿಟ್ಟು ಮಾರ್ಕೆಟ್ ಫಾರ್ ಸಡನ್ಲಿ ಸ್ಟ್ರೆಕಬಲ್ ಆಯ್ತು ಅಂದರೆ ಓ ಅದ್ರಲ್ಲಿ ನಂಗೆ ಕ್ರಾಫ್ಟ್ ಸಿಗಲಿಲ್ಲ ಅಂತೇಳಿ ಸಕ್ಸಸ್ ಫೇಲ್ಯೂರ್ ಆಯ್ತು ಅಂತೇಳಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಾನೆ ಫಾರ್ಮರ್. ಫಾರ್ಮರ್ ಏನಂದರೆ ಕ್ರಾಫ್ಟ್ ಬೆಳೆದ್ಬಿಟ್ಟು ಪ್ರೈಸ್ನ ಹುಡುಕ್ಬೇಕು, ಎಲ್ಲ ಆಗಲಿಲ್ಲ ಅಂದರೆ ಪ್ರೈಸ್ ಫಿಕ್ಸ್ ಮಾಡಿ ಕ್ರಾಫ್ಟ್ ಬೆಳಿಬೇಕು ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ಹೆಂಗಂದರೆ ಸರ್, ಇವಾಗ ನಾನು ಲೆಮನ್ ಗ್ರಾಸ್ಗೆ 40 ರುಪೀಸ್ ಫಿಕ್ಸ್ ಮಾಡಿದ್ದೀನಿ ಕ್ರಾಫ್ಟ್ಗೆ, ಆ ಥ್ರೋಡ್ ಇಯರು ಈಗ ಇಯರ್ ಇಯರಲ್ಲಿ ಒಂದು ಮಾರ್ಚಲ್ಲಿ 80 ರುಪೀಸ್ಗೆ ಹೋಗುತ್ತೆ, ಟೈಮ್ ಬಂದು 25 ರುಪೀಸ್ ಬರುತ್ತೆ, ಆವಾಗಲೂ ನಾನು 40 ರುಪೀಸ್ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀನಿ. ಯಾಕಂದರೆ ಈಕ್ವಲ್ಸ್ ಬರುತ್ತೆ, 20 ರುಪೀಸ್ ಬಂದು 80 ರುಪೀಸ್ ಹೋಯಿತು ಅಂದಾಗ ಅಲ್ಲಿಗಲ್ಲಿಗೆ ಈಕ್ವಲ್ಸ್ ಹೋಗುತ್ತೆ. ಅದನ್ನು ಫಾರ್ಮರ್ ಏನು ಇಲ್ಲ ಫಿಕ್ಸ್ ಪ್ರೈಸ್ ಅಂದಾಗ ಆ ಅಂತ ಕಿಡಬೇಕು, ಇಲ್ಲ ಬೇಡ ಅಂತೇಳಿ ಎರಡು ದೋಣಿಲೂ ಕಲಿಟ್ಬಿಟ್ಟು ನಾನು ಫಿಕ್ಸ್ ಪ್ರೈಸ್ಗೂ ಬೇಕು ಇದು ಬೇಕು ಅಂದ್ರೆ ಆಗೋಲ್ಲ ಸರ್. ರೈತನಲ್ಲಿ ಯಾವುದು ಈಗ ನನಗೆ 40 ರುಪೀಸ್ ಬೆಸ್ಟ್ ಪ್ರೈಸ್ ಆ ಥರ ಥ್ರೋಡ್ ಇಯರ್ ಅಂತ ಇದಕ್ಕೆ ಇಟ್ಕೊಂಡಿದ್ದೀನಿ. 80 ರುಪೀಸ್ ಆಯ್ತು ಅಂದರೆ ನನ್ನ ಹತ್ರ 40 ರುಪೀಸ್ ಕೊಟ್ಟಿರೋ ಕ್ರಾಫ್ಟ್ನ 80 ರುಪೀಸ್ ಕೇಳೋಕ್ಕಾಗಲ್ಲ, ಆ ಥರ ಆಗುತ್ತೆ. ಅದರಿಂದ ಪ್ರೈಸಲ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ಬಟ್ ಇದು ಒಳ್ಳೆ ಬೆಳೆ ಬೆಳೆ ಸರ್.